ಸರ್ ಸಮಸ್ಯೆ ಏನಿಲ್ಲ ಈಗ ನಮ್ಮೂರಿನಲ್ಲಿ ಅಂದ್ರೆ ನಮ್ಮ ಟೋಟಲ್ ನಮ್ಮ ಉಸ್ಕೂರು ಪಂಚಾಯತ್ ವ್ಯಾಪ್ತಿನಲ್ಲಿ ಇದು ಬಂದಕಂತ ವ್ಯಾಪ್ತಿನಲ್ಲಿ ಎಲ್ಲ ಎಲ್ಲ ಕಡೆಕ್ಕೂ ಎಲ್ಲ ಬಡವಣಗೂರು ನೀರು ಕೊಟ್ಟಿದ್ದಾರೆ ಎಲ್ಲಿ ಇಲ್ಲಿವರೆಗೂ ಯಾರು ಏನು ಅವರಿಗೆ ಪರ್ಮಿಷನ್ ಆಗಲಿ ಇನ್ನೊಂದು ಮತ್ತೆ ನಿನ್ನ ಕೇಳಿಲ್ಲ ನಮ್ಮೂರಲ್ಲೂ ಕೂಡ 14 ಅದು 9 ಮನೆ ಬಿಟ್ರೆ ಮಿಕ್ಕಿದ್ದ ಮನೆ ಎಲ್ಲ ರೆವಿನ್ಯೂ ಲೇಔಟಲ್ಲಿ ಇರೋದು ಎಲ್ಲ ಕಂದಾಯ ಕಟ್ಟಕಂತ ವಾಸ್ತುನಲ್ಲೇ ಇರೋದು ಆದರೆ ಇಲ್ಲಿ ಇವಾಗ ನಮ್ಮ ನಮ್ಮ ಊರಿಂದ ನಮ್ಮ ಊರಿಂದ ಗೆದ್ದು ನಮ್ಮ ಊರಿನ ಜನರ ನಮ್ಮಗಳು ನಾವೆಲ್ಲ ಸೇರಿ ನಾ ಬಿಟ್ಕೊಟಂತ ಒಂದು ಸ್ಥಾನಕ್ಕೆ ಬಂದಿರೋದು ಇವತ್ತು ನಾನು ಉಪಾಧ್ಯಕ್ಷ 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 ಅಂತ ಹೇಳಿ ಎಲ್ಲರನ್ನ ದೌರ್ಜನ್ಯ ಏನು ಮಾಡ್ತಾ ಇದಿರಲ್ವಾ ಅತ್ತತ್ರ ರಮೇಶ್ ಅವರು ಉಪಾಧ್ಯಕ್ಷ ಉಪಾಧ್ಯಕ್ಷ ಸಾರಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಅತ್ತತ್ರಲ್ವಾ ದಯವಿಟ್ಟು ಎಲ್ಲ ಮನೆಯಿಂದ ಎಲ್ಲ ಪಂಚಾಯತಿನಿಗೆ ಇದಾಕ ಬನ್ನಿ ಆಮೇಲೆ ನಮ್ಮ 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 ಲೇಔಟ್ಗೆ ನಾನು ಮನೆ ಕಟ್ತಾ ಇದ್ದೀನಿ ಇವಾಗ ನಾನು ಕನೆಕ್ಷನ್ ಮಾಡ್ಕೊಂಡಿದ್ದೀನಿ ಪಂಚಾಯತಿ ಕೊಟ್ಟು ಒಂದು ತಿಂಗಳಾಗಿದೆ ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ ಈಗ ಇಡೀ 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 ಪಂಚಾಯತಿ ಪೂರ್ತಿ ಆಟೇಗೆ ಆಗ್ತಾ ಇದ್ದೀನಿ ನೀವು ಇದಕ್ಕೆಲ್ಲದಕ್ಕೂ ಆನ್ಸರ್ ಕೊಡಬೇಕಾಗ್ತದೆ ಇವತ್ತೇನಾದರೂ ನೀವು ಉಪಾಧ್ಯಕ್ಷ ಆಗಿದ್ದೀರಾ ಅಂತಂದ್ರೆ ರಾಮಪಾಳ್ಯ ಗ್ರಾಮಸ್ಥರು ಎಸ್ ಆರ್ ವಿಶ್ವನಾಥ್ ಅವರ ಭಿಕ್ಷೆ ಅರ್ಥತ್ತಲ್ಲ ನೀವು ಯಾರು ಮರೆಯಕ್ಕೆ ಬಂದ್ರಿ ಯಾರನ್ನೆಲ್ಲ ಹಿಂದೆಕ್ಕೆ ಬಂದ್ರಿ ವಿಶ್ವನಾಥ್ ಅವರು ನಿಮ್ಗೆ ಏನೇನು ಮಾಡ್ರಿ ಎಮ್ ಎಲ್ ಎ ಅವರು ವಿಶ್ವನಾಥ್ ಅವರು ಒಬ್ರು ಇಲ್ಲ ಅಂದಿದ್ರೆ ಇವತ್ತು ನೀವು ಸದಸ್ಯನೂ ಹಾಕಾತಿರಲ್ಲ ಉಪಾಧ್ಯಕ್ಷನೂ ಹಾಕಾಗ್ತಿರಲ್ಲ ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಸೊ ಇದನ್ನೆಲ್ಲ ಮರೆತು ಇವಾಗ ನೀವು ಬಂದಿದ್ದೀರಿ ನಾವು 4 ಒಳ್ಳೆ ಒಳ್ಳೆ ಕೆಲಸ ಮಾಡೋಕ್ಕೆ ಆ ಕೆಲಸ ಮಾಡ್ಕೊತಾ ಒಂದು ಮುಂದುವರಿರಿ ಬೇರೆಯವ್ರಿಗೆ ತಂದೆ ಕೊಟ್ಟು ಇಲ್ಲಿವರೆಗೂ ಯಾವ ಯಾವ ಇಲ್ಲಿಕ್ಕಂತ ಬಂದಿರಕಂತ ಯಾವ ಅಧ್ಯಕ್ಷ ಉಪಾಧ್ಯಕ್ಷನು ಯಾವ ಜನಗಳಿಗೂ ನೀರಿಗಾಗಲಿ ಇನ್ನೊಂದಕ್ಕಂತ ತೊಂದರೆ ಕೊಟ್ಟಿಲ್ಲ ಪಪ್ಪದಿನ ಬರೆ ಫಸ್ಟ್ ನಿಮ್ಮದೇ ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಸೊ ನಾವು ತೆಗಿಬೇಕು ನಮ್ಮ ಲೇಔಟ್ ನಾವು ತೆಗಿತೀವಿ ಆದರೆ ಇಡೀ ಊರು ಇಡೀ ಪಂಚಾಯತಿ ಎಲ್ಲ ಕಡೆ ತೆಗೆಸ್ಕೊಂಬಂದಾಗ ನಾವು ತೆಗಿತೀವಿ ನಿಮ್ಮ ದೌರ್ಜನ್ಯ ನಮ್ಮಲ್ಲಿ ಬೇಡ ನಡೆಯಲ್ಲ ನಿಮ್ಮ ದೌರ್ಜನ್ಯ ನಮ್ಮಲ್ಲಿ ನಡೆಯಲ್ಲ ಯಾವತ್ತು ಉಪಾಧ್ಯಕ್ಷ ಮೆಂಬರು ಅಂತ ಏನು ಆಗಿದ್ರೆ ಎಸ್ ಆರ್ ವಿಶ್ವನಾಥ್ ರಾಮಪಾಳ್ಯ ಗ್ರಾಮದ ಜನತೆಗಳ ಆಶೀರ್ವಾದ ಎಸ್ ಆರ್ ವಿಶ್ವನಾಥ್ ಅವರ ಭಿಕ್ಷೆ ಎಸ್ ಆರ್ ವಿಶ್ವನಾಥ್ ನಮ್ಮ ಶಾಸಕರ ಜನಪ್ರಿಯ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಭಿಕ್ಷೆ ಅತ್ತತ್ತಲ್ಲ ಇದು ನೋಡ್ಕೊಂಡು ರಾಮಪಾಳ್ಯಗೆ ಏನು ಕೊಡಬೇಕು ಏನು ಮಾಡಬೇಕು ಅಂತೇಳಿ ನೀವು ಬಂದು 6 ತಿಂಗಳಾಗಿದೆ 1 ವರ್ಷ ಆಗಿದೆ ಎಸ್ ಆರ್ ವಿಶ್ವನಾಥ್ 13 ವರ್ಷದಿಂದ ನಮಗಿದ್ದಾರೆ ನಿಮ್ದೇನಲ್ಲ ಅದೇ ನಾನು ಇನ್ನೂ ಶಾಸಕರ ಗಮನಕ್ಕೆ ತಂದಿಲ್ಲ ಇದನ್ನು ಜನಕ್ಕೆ ಹೇಳಿ ಹತ್ತದ ನಂತರ ಇವತ್ತು ಸಂಜೆ ಹೋಗಿ ಶಾಸಕ ಗಮನ ತರ್ತಾ ಇದ್ದೀನಿ ಅರ್ಥ ಆಯ್ತಲ್ಲ ಎಲ್ಲರೂ ಹಾಕೊಂಡಿದೆ ಇಡೀ ಊರು ಹಾಕೊಂಡಿದೆ ಇಡೀ ನಮ್ಮ ಉಸ್ಕೂರು ಪಂಚಾಯತಿ ವ್ಯಾಪ್ತಿ ಪೂರ್ತಿ ಇದೆ ನೀವೇನಾದ್ರು ಮಾಡಬೇಕು ಅಂದರೆ ನಮ್ಮ ಊರೊಳಗೆ ಬಂದು ಇಡೀ ಗ್ರಾಮ ಜೊತೆ ಗ್ರಾಮ ನಿಲ್ಲಿಸ್ಕೊಂಡು ನಮ್ಮ ನಂದು ಏನಿದೆ ನನ್ನ ಪೈಪಿನ ಹೊಡಕ್ರಿ ನೋಡ್ತೀನಿ ಅವತ್ತು ನಾನು ಇದನ್ನು ಆರ್ ಟಿ ಮುಖಾಂತರ ಎಷ್ಟು ಜನಕ್ಕೆ ನೀವು ಕೊಟ್ಟಿದ್ದೀರಿ ಪ್ರತಿಯೊಂದು ಆರ್ ಟಿಗೆ ಆಗ್ತಾ ಇದ್ದೀನಿ ಆನ್ಸರ್ ಮಾಡಿ ನೀವು ನಾನು ಕನೆಕ್ಷನ್ ತೊಗೊಬೇಕು ಅಂತೇಳಿ ಹೋದ ತಿಂಗಳು ನಾನು ಕೊಟ್ಟಿದ್ದೆ ಕನೆಕ್ಷನ್ ನನಗೆ ಬಂದು ಕೊಟ್ಟಿದ್ದೆ ಪಂಚಾಯತಿಗೆ ಏನು ಕಟ್ಟಬೇಕು ನಾವು ಕಟ್ಟಕ್ಕೆ ನಡೀದೀವಿ ನಿಮ್ಮ ದೌರ್ಜನ್ಯ ನಡೆಯಲ್ಲ ಯಾವುದು ಇಷ್ಟು ವರ್ಷ ಯಾವ ಅಧ್ಯಕ್ಷ ಉಪಾಧ್ಯಕ್ಷನು ನಮ್ಮ ಉಸ್ಕೂರು ಪಂಚಾಯತಿನಲ್ಲೇ ಇಂಥ ಕೆಟ್ಟ ಉಪಾಧ್ಯಕ್ಷ ಅಧ್ಯಕ್ಷ ಒಳ್ಳೆಯವರಿದ್ದಾರೆ ಅಧ್ಯಕ್ಷ ಅಲ್ಲ ನಿನ್ನಂತ ದರ್ಪ ಯಾರಿಗೂ ಇರಲಿಲ್ಲ ದಯವಿಟ್ಟು ಇದನ್ನು ಖಂಡಿನಿ ಬಗ್ಗೆ ನಾನು ಖಂಡಿಸ್ತೀನಿ ನಾನು ನಾನು 13 ವರ್ಷ ಜಿಲ್ಲಾ ಓಬಿಸಿ ಜಿಲ್ಲಾ ಕಾರ್ಯದರ್ಶಿ ಬಿಜೆಪಿ ನಮ್ಮ ಗ್ರಾಮ ನಾವು ಎಸ್ ಆರ್ ವಿಶ್ವನಾಥ್ ಅವರು ನೀನು ಉಪಾಧ್ಯಕ್ಷ ಅಧ್ಯಕ್ಷತೆ ಹೇಳ್ತಿದ್ಯಾ ನಮ್ಮಗಳ ಭಿಕ್ಷೆ ವಿಶ್ವನಾಥ್ ಅವರ ಭಿಕ್ಷೆ ಎಸ್ ಆರ್ ವಿಶ್ವನಾಥ್ ಅವರ ಭಿಕ್ಷೆ ಇದನ್ನು ಮರಿಬೇಡಿ ನಾವು ಮಾತಾಡಬೇಕಂತಂದ್ರೆ ಏನು ಮಾತಾಡ್ತೀವಿ ಅಂತಂದರೆ ಊರಲ್ಲಿ ಅವರೇ ಹೇಳಿದ್ದಾರೆ 17 ಮನೆ ಮಾತ್ರ ಗ್ರಾಮ ಠಾಣದಲ್ಲಿದೆ ಉಳಿದಿದ್ದೆಲ್ಲ ಸರ್ವೆ ನಂಬರು ಅಂತ ಫಸ್ಟು ಅದನ್ನೆಲ್ಲ ಕಟ್ ಮಾಡ್ಕೊಂಬರಲಿ ಫರ್ದರ್ ನೆಕ್ಸ್ಟು ಇದನ್ನು ನಾವು ನಾವೇ ವಾಲಂಟಿಯರ್ ನಿಂತು ನಾವು ಕಟ್ ಮಾಡ್ತೀವಿ ನಾವೇ ಕಟ್ ಮಾಡ್ತೀವಿ ವಾಟರ್ ಸಪ್ಲೈ ನಾವೇ ಕಟ್ ಮಾಡ್ತೀವಿ 17 ಮನೆನೋ 18 ಮನೆ 28 ಮನೆ ಇರ್ಬೋದು ಅಷ್ಟು ಕಟ್ ಮಾಡ್ಕೊಂಬರ್ಲಿ ಇಲ್ಲ ಅಂತಂದ್ರೆ ಬರ್ಲಿ ಇವು ನೀರು ಎಲ್ಲೆಲ್ಲಿ ಹೋಗುತ್ತೆ ಯಾವ ತೋಟಕ್ಕೆ ಹೋಗುತ್ತೆ ಯಾವ ಗಿಡಕ್ಕೆ ಹೋಗುತ್ತೆ ಏನೇನ್ ಉಪಯೋಗಿಸ್ತಾ ಇದಾರೆ ಅದನ್ನ ನಾವು ತೋರಿಸ್ಕೊಡ್ತೀವಿ ಆಮೇಲೆ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬಾಗಿರ್ತೀವಿ ರೆವಿನ್ಯೂನಲ್ಲಿ ಮನೆಗಳಿಗಷ್ಟೇ ಅಲ್ಲ ಬಡ ಗಿಡ ಬೆಳೆಯಕ್ಕೆ ಹುಲ್ಲು ಬೆಳೆಯಕ್ಕೆ ಮತ್ತೆ ಎಲ್ಲದಕ್ಕೂ ನಾವು ತೋರಿಸ್ಕೊಡ್ತೀವಿ ಆಮೇಲೆ ಅವ್ರು ಸರ್ಟಿಫೈ ಮಾಡ್ಲಿ ಏನಂತ ರಮೇಶ್ ಆಗ್ಲಿ ಅವ್ರ ಅಪ್ಪ ಆಗ್ಲಿ ನಮ್ಮ ಉಸ್ಕೂರು ರಾಮಪಾಳ್ಯ ಅಂತ ಭಿಕ್ಷೆ ಅಂತ ಹೇಳಿದೀನಿ ನಾನು ಬೇಕಾಗಿಲ್ಲ ಕಣ್ರಿ ಇಲ್ಲಿ ಅವ್ನ ಯಾವನ್ರಿ ಕೆಳಕ್ಕೆ ಏನೋ ಒಂದು ಮನೆ ಕಟ್ಕಂದ್ರೆ ಮಡೆ ಕಟ್ಕಂದ್ರೆ ಇವನ್ ಯಾವ ನೀನ್ ಹೇಳ್ಬಿಡಪ್ಪ ನಾಗ ನೋಡಪ್ಪ ನಾನು ಊರಾಗ ಯಾರನ್ನ ಕಟ್ಟರ್ ಮಾಡ್ಕೊಂಡ್ಬಿಡ ಕಿತ್ತಾಗಬೋದ ನೋಡ ನಂಗಾರ ನಮ್ ಚಿಕ್ಕ ಬಿಟ್ಟರೆ ನಿನ್ಗೆ ಏನ ಕೈಲಾಗಲ್ಲ ಅಂತ ಕೋಟಿ ಇದ್ರೆ ಮನೆಗಿರ್ತಾನೆ ಮನೆ ಕಟ್ಕೊಳೋದು ಬೇಡ ಅಂತ
ನಾನೇ ತೋರಿಸ್ತೀನಿ ಹೋಗಿ ಖುದ್ದಾಗಿ. ನಮ್ಮ ಊರೊಳಗೆ 10% ನೀರು ಉಪಯೋಗ ಬರ್ತಾ ಇಲ್ಲ ಸಾರ್ವಜನಿಕರ ಉಪಯೋಗಕ್ಕೆ. ಇನ್ನ 90% ವೇಸ್ಟೇಜ್ ಎಲ್ಲ ತೋಟ ಗಿಡ ಮರ ಅದಕ್ಕೆ ಇದಕ್ಕೆ ಹೋಗ್ತಾ ಇದೆ. ನೀರ್ ಗಂಟಿ ಮೇಲೆ ಜಗಳ ಮಾಡ್ತಾರೆ. ನಾವು ಸರ್ಟಿಫೈ ಮಾಡ್ತೀವಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ ನಾವು, ಮಾಡ್ಲಿ. ನೀರ್ ಗಂಟಿ ಏನ್ ತಪ್ಪಿಲ್ಲ. ಪಾಪ ಅವ್ನು 2 ಗಂಟೆ ರಾತ್ರಿಯಿಂದ ನಿದ್ದೆಗೆಟ್ಕೊಂಡು ಸಾಯ್ತಿರ್ತಾನೆ ಅವನು. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.